ಇನ್ನು ಹೃದಯಾಘಾತಕ್ಕೆ ಇಪ್ಪತ್ನಾಲ್ಕು ವರ್ಷದ ಯುವತಿ ಬಲಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ ಸಾವು ಯಾವಾಗ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಕೊಡಗು ಜಿಲ್ಲೆಯ ಇಪ್ಪತ್ನಾಲ್ಕು ವರ್ಷದ ಯುವತಿಯೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಮಡಿಕೇರಿ ತಾಲೂಕಿನ ನಲಜಿ ಗ್ರಾಮದ ನಿಲಿಕಾ ಪೊನ್ನಪ್ಪ ಮೃತ ಯುವತಿ ಆಗಿದ್ದಾರೆ ಇವರು ಜಿಲ್ಲಾಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಬೆಳಗ್ಗೆ ಎಂದಿನಂತೆ ಕೆಲಸಕ್ಕೆ ಹಾಜರಾಗಬೇಕು ಎಂದು ಬೆಳಗ್ಗೆ ಮನೆಯಲ್ಲಿ ರೆಡಿ ಆಗ್ತಿದ್ರು ಈ ವೇಳೆ ಹೃದಯಾಘಾತವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಗಳನ್ನು ಕಳ್ಕೊಂಡು ಪೋಷಕರು ಸಂಬಂಧಿಕರು ಆಕ್ರಮೊಂದನ್ನು ಮುಗಿಲು ಮುಟ್ಟಿದೆ ಬಹಳ ಡೇಂಜರಸ್ ಇಪ್ಪತ್ನಾಲ್ಕು ವರ್ಷಕ್ಕೆ ಹೃದಯ ಆಘಾತ ಅಂದರೆ ನೋಡಿ ವಯಸ್ಸಾದವ್ರಿಗೆ ಬರುತ್ತೆ ಅನ್ನೋದಿತ್ತು ಬಟ್ ನಾನು ಇವತ್ತೊಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಮಾಡಿದ್ದೀನಿ ಬರತ್ತವ್ರನ್ನ ಅಂದರೆ ನಮ್ಮ ಲೈಫ್ ಸ್ಟೈಲು ಫುಡ್ಡು ಇವೆರಡೂ ಕೂಡ ಈ ರೀತಿಯ ಅರ್ಲಿ ಹಾರ್ಟ್ ಅಟ್ಯಾಕ್ ಬಿ ಪಿ ಶುಗರ್ ಕ್ಯಾನ್ಸರ್ಗೆ ಕಾರಣ ಆಗ್ತದೆ ಸೊ ಹಾಗಾಗಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಸೊ ಒಳ್ಳೆ ಆಹಾರ ಸೇವನೆ ಇವ್ರಿಂದೆಲ್ಲ ದೂರ ಇರ್ಬೋದು ಬಟ್ ಬಹುತೇಕ ಅದೇ ಅದರಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತಕ್ಕೆ ಕಾರಣ ಬಹುತೇಕ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಇವೆರಡು ಕಾರಣ ಆಗಿರುತ್ತೆ ಸ್ಟ್ರೆಸ್ ಲೈಫ್ ಕಾರಣ ಆಗಿರುತ್ತೆ ಅನ್ನೋದು ಬಹುತೇಕ ವೈದ್ಯರ ಹೇಳಿಕೆಗಳು ಹಾಗಾಗಿ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ